ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಹಾಗಲಕಾಯಿ ಸಾಂಬಾರು. ಸ್ವಲ್ಪನೂ ಕಹಿ ಇಲ್ಲದೆ ಇರೋ ಥರ ನಾನು ತೋರಿಸ್ಕೊಡ್ತೀನಿ. ಯಾವ ಥರ ಮಾಡಿದರೂ ಕಹಿ ಬರುತ್ತೆ ಅಂದ್ಕೊತಿದ್ರೆ ಒಮ್ಮೆ ನಾನು ತೋರಿಸೋ ರೀತಿ ಟ್ರೈ ಮಾಡಿ. ಇದನ್ನು ಮಕ್ಕಳೂ ಇಷ್ಟಪಟ್ಟು ತಿಂತಾರೆ, ಸ್ವಲ್ಪನೂ ಕಹಿ ಇರಲ್ಲ. ಹಾಗೆ ಇದಕ್ಕೆ ಏನೆಲ್ಲ ಬೇಕು, ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎರಡು ಹಾಗಲಕಾಯಿ ತೊಗೊಂಡು ಅದನ್ನು ರೌಂಡ್ಗೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಆ ಸೆಂಟ್ರಲ್ಲಿರುವಂಥ ಬೀಜ ಎಲ್ಲ ತಕ್ಕೋಬೇಕು. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಹಾಗೆ ಒಂದು ಅರ್ಧ ಚಿಪ್ಪಷ್ಟು ಕೊಬ್ಬರಿ, ಒಂದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸಾಂಬಾರು ಪುಡಿ ಒಂದು 3 ಸ್ಪೂನು, ಖಾರಕ್ಕೆ ತಕ್ಕಂತೆ ಖಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಸಾಸಿವೆ, ಕರಿಬೇವು, ಸ್ವಲ್ಪ ಬೆಲ್ಲ, ಹಾಗೆ 2 ಲವಂಗ. ಹಾಗೆ ಇದರ ಜೊತೆಗೆ ಒಂದು 5 ರಿಂದ 6 ಸ್ಪೂನಷ್ಟು ಆಯಿಲ್ ತೊಗೊಂಡು ನಿಮ್ಮ ಒಂದು ಇಡಿಯಷ್ಟು ಹುಣಸೆಹಣ್ಣು ತೊಗೊಂಡು ನೆನೆಸ್ಕೊಂಡು ಅದನ್ನು ಚೆನ್ನಾಗಿ ಉಜ್ಕೋಬೇಕು. ಅದೇ ರಸನ ಸೈಡ್ಗೆ ಇಟ್ಕೋಬೇಕು. ಹಾಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಈರುಳ್ಳಿ, ಕೊಬ್ಬರಿ, ಕೊತ್ತಂಬರಿ, ಹಾಗೆ ಇದರ ಜೊತೆಗೆ ಟೊಮೊಟೊ, ಹಾಗೆ ಸಾಂಬಾರು ಪೌಡ್ರು ಮತ್ತು ಖಾರದ ಪೌಡ್ರು, ಅರಿಶಿನ ಎಲ್ಲ ಸೇರಿಸ್ಬಿಟ್ಟು ಲವಂಗನೂ ಇದರ ಜೊತೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಮಸಾಲೆ ರುಬ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಕಿದ್ರೆ ಇಲ್ಲಿ ಕೊಬ್ಬರಿ ಜೊತೆಗೆ ಸ್ವಲ್ಪ ಎಳ್ಳು ಸೇರಿಸ್ಕೊಂಡು ಮಾಡ್ಕೋಬೋದು. ಅದು ಯಾವ ಥರ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಚೆನ್ನಾಗಿ ಪೈನ್ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಪೈನ್ ಪೇಸ್ಟ್ ರೆಡಿಯಾಗಿದೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಹಾಗಲಕಾಯಿನ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥರ ಬೇಯಿಸೋದ್ರಿಂದ ಅದರಲ್ಲಿರೋ ಕಹಿ ಎಲ್ಲ ಹೊರಟೋಗುತ್ತೆ. ಆದ್ದರಿಂದ ನಮಗೆ ತಿನ್ನಬೇಕಾದ್ರೆ ಯಾವುದೇ ರೀತಿ ಕಹಿ ಅಂತ ಅನಿಸಲ್ಲ. ಈ ರೀತಿ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗಲಕಾಯಿ ಚೆನ್ನಾಗಿ ಕುದೀತಿದೆ. ಈಗ ಇದರ ಜೊತೆಗೆ ನಾವು ಮೊದಲೇ ಹುಣಸೆಹಣ್ಣು ರಸ ಎಲ್ಲ ಕಿವುಚ್ಕೊಂಡಿದ್ವಲ್ಲ, ಆ ರಸನ ಇದ್ದು ಸೇರಿಸ್ಕೋಬೇಕು. ಹುಣಸೆಹಣ್ಣು ರಸ ಸೇರಿಸಿದ ಮೇಲೆ ಒಂದು 10 ನಿಮಿಷ ಕುದಿ ಹಾಕ್ಬಿಡೋಣ. ಚೆನ್ನಾಗಿ ಕುದಿ ಬರಬೇಕು. ಹಾಗಲಕಾಯಿ ಒಂದು 70% ಅಷ್ಟು ಬೇಯಿದ ಮೇಲೆ ತೆಗೆದು ಅದನ್ನು ಹಾಗಲಕಾಯಿ ಎಲ್ಲ ಸೈಡ್ಗೆ ಒಂದು ಪ್ಲೇಟ್ಗೆ ಇಟ್ಕೊಳ್ಳೋಣ. ಹಾಗೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ಸಾಸಿವೆ, ಹಾಗೆ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದರ ಜೊತೆಗೆ ಕರಿಬೇವನ್ನು ಹಾಕ್ಕೊಳ್ಳೋಣ ಮತ್ತು ಟೊಮೊಟೊ ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನಾವು ಹಾಗಲಕಾಯಿ ಎಲ್ಲ ಸೈಡ್ಗೆ ಇಟ್ಕೊಂಡಿದ್ವಲ್ಲ ಅದನ್ನು ಈಗ ಸೇರಿಸ್ಕೊಂಡು ಎಣ್ಣೆಯಲ್ಲೇ ಸ್ವಲ್ಪ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡೋದ್ರಿಂದ ಅದರಲ್ಲಿರೋ ಕಹಿ ಅಂಶ ಎಲ್ಲ ಹೋಗುತ್ತೆ. ಹಾಗಲಕಾಯಿ ಸಾಂಬಾರನ್ನ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ನಮ್ಮ ಕಡೆ ನಾವು ರೆಗ್ಯುಲರಾಗಿ ಇದೇ ಥರ ಮಾಡ್ತೀವಿ. ಸೂಪರಾಗಿರುತ್ತೆ. ಮುದ್ದೆ, ಚಪಾತಿ, ರೈಸ್ಗಂತೂ ಸಖತ್ತಾಗಿರುತ್ತೆ. ಹಾಗೆ ಹಾಗಲಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದರ ಜೊತೆಗೆ ನಾವು ರಿಬ್ಬಿಟ್ ಅಂತ ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ. ಮಸಾಲೆ ಎಲ್ಲ ಹಾಕಿದ ಮೇಲೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹಾಗೆ ಇದರ ಜೊತೆಗೆ ಉಪ್ಪು ಎಲ್ಲ ಸೇರಿಸ್ಕೊಳ್ಳೋಣ. ಖಾರಕ್ಕೆ ಬೇಕಿದ್ರೆ ಇಲ್ಲಿ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೋಬೋದು ಬೇಕು ಅಂತ ಅನಿಸಿದರೆ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಯಾಕ್ಬಿಡೋಣ ಒಂದು 10 ನಿಮಿಷ ಕುದಿ ಬಂದಮೇಲೆ. ಹಾಗೆ ಇದರ ಜೊತೆಗೆ ಸ್ವಲ್ಪ ಹುಣಸೆ ರಸ ಸೇರಿಸ್ಕೊಳ್ಳೋಣ. ಹುಣಸೆ ರಸ ಸೇರಿಸಿದ ಮೇಲೆ ನನಗೆ ಖಾರ ಕಮ್ಮಿ ಅಂತ ಅನ್ನಿಸ್ತು, ಅದಕ್ಕೆ ಇನ್ನು ಸ್ವಲ್ಪ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಹಾಗೆ ಚೆನ್ನಾಗಿ ಕುದಿಯಾಕ್ಬಿಡೋಣ. ಮಸಾಲೆ ಎಲ್ಲ ಹಾಕಿದ ಮೇಲೆ ಒಂದು 15 ನಿಮಿಷ ಕುದಿಯಾಕ್ಬಿಡೋಣ. ಈ ಥರ ಮಾಡೋದ್ರಿಂದ ಹಾಗಲಕಾಯಿಗೆ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳುತ್ತೆ. ಚೆನ್ನಾಗಿ ಕುದಿತಿದೆ ಸಾಂಬಾರು. ಈ ಕಂಟೆಸ್ಟಿಗೆ ಬಂದಮೇಲೆ ಹಾಗೆ ಬೆಲ್ಲ ಕೊನೆಗೆ ಸೇರಿಸ್ಕೊಳ್ಳೋಣ. ಹಾಗಲಕಾಯಿ ಸಾಂಬಾರು ರೆಡಿ ಆಯಿತು. ಸೂಪರಾಗಿರುತ್ತೆ ಫ್ರೆಂಡ್ಸ್, ನೀವು ಈ ಥರ ಟ್ರೈ ಮಾಡಿ. ಎಲ್ಲರೂ ಇಷ್ಟಪಡ್ತಾರೆ. ನಾನು ಇವತ್ತು ರೈಸ್ ಜೊತೆಗೆ ಸರ್ವ್ ಮಾಡ್ಕೊತಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಯಾವುದೇ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ.